ಕ್ರಮ ತೆಗೆದುಕೊಳ್ತೀರಿ. ಓಕೆ, ಧನ್ಯವಾದ. ಕುಸುಮಾವತಿ ಶಿವಳ್ಳಿ, ಯತೀಂದ್ರ ಸಿದ್ದರಾಮಯ್ಯ. ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 3501 ಮಾನ್ಯ ಕಂದಾಯ ಸಚಿವರ ಹತ್ರ ಕೇಳ್ತಾರೆ. ಅಶೋಕ್ ಅವರು ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ತಹಸೀಲ್ದಾರ್ ಕಚೇರಿಯಲ್ಲಿ ಒಬ್ಬರೇ ಸರ್ಕಾರಿ ಭೂಮಾಪಕರು ಇರ್ತಾರೆ, ಮತ್ತೆ ಹೊಸದಾಗಿ ಸುಮಾರು 3,000 ಕಾಂಟ್ರಾಕ್ಟ್ ಬೇಸ್ಡ್ ಸರ್ವೇಯರ್ಸ್ ನ ತೆಗೆದುಕೊಳ್ಳೋದಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಅಂತ. ಆದರೆ ಅಧ್ಯಕ್ಷರೇ, ಈ ಕಾಂಟ್ರಾಕ್ಟ್ ಬೇಸ್ಡ್ ಸರ್ವೇಯರ್ಸ್ ಏನಿರ್ತಾರೆ, ಅವ್ರು ಎಲ್ಲ ಸರ್ಕಾರಿ ಕೆಲಸಗಳನ್ನು ಮಾಡೋದಕ್ಕೆ ಅವ್ರಿಗೆ ಅಥಾರಿಟಿ ಇಲ್ಲ ಅಧ್ಯಕ್ಷರುಗಳೇ. ಅದರೊಳಗೂ ಮುಖ್ಯವಾಗಿ ದರಖಾಸ್ತು ಕಮಿಟಿ ಸರ್ವೆ, ಮತ್ತು ಸರ್ಕಾರಿ ಜಮೀನು ಕೆರೆ ಒತ್ತುವರಿ ಸರ್ವೆ ಆಗಿರುವಂಥದ್ದು, ಕೋರ್ಟಿಂದ ಆದೇಶ ಕೊಟ್ಟಂಥ ಸರ್ವೆ, ಮತ್ತು ಈ ಪೋಡಿ ಖಾತೆ ಮಾಡಬೇಕು, ಪೋಡಿ ಮುಕ್ತ ಗ್ರಾಮ ಅಭಿಯಾನದಲ್ಲಿ ಮಾಡಬೇಕಾಗಿರುವಂಥ ಸರ್ವೆ, ಮತ್ತು ಹೊಸ ಕಂದಾಯ ಗ್ರಾಮಗಳನ್ನು ಮಾಡಬೇಕಾದಾಗ ಮಾಡಬೇಕಾದಂಥ ಸರ್ವೆ, ಇವುಗಳನ್ನೆಲ್ಲ ಮಾಡೋದಕ್ಕೆ ಈ ಕಾಂಟ್ರಾಕ್ಟ್ ಬೇಸ್ ಸರ್ವೇಯರ್ಸ್ಗೆ ಅಥಾರಿಟಿ ಇಲ್ಲ, ಅದನ್ನು ಸರ್ಕಾರಿ ಭೂಮಾಪಕರೇ ಮಾಡಬೇಕು. ಹಾಗಾಗಿ ಕಾಂಟ್ರಾಕ್ಟ್ ಬೇಸ್ಡ್ ಸರ್ವೇಯರ್ಸ್ ಬದಲಾಗಿ ನೇರ ನಾಮಕಾತಿ ಮೂಲಕ ಸರ್ಕಾರಿ ಭೂಮಾಪಕರನ್ನು ನೇಮಿಸಬೇಕು, ನಿಯೋಜನೆ ಮಾಡಬೇಕು ಅಂತ ಹೇಳಿ ನಾನು ಕಂದಾಯ ಸಚಿವರು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸಚಿವರು, ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಡಾಕ್ಟರ್ ಯತೀಂದ್ರ ಅವರು ಕೇಳಿರುವಂಥ ಪ್ರಶ್ನೆಯಲ್ಲಿ ತಾಲೂಕಿಗೆ ಒಬ್ಬರು ಮಾತ್ರ ಸರ್ವೇಯರ್ ಇರ್ತಾರೆ ಅಂತ ಹೇಳಿದ್ದಾರೆ. ಈಗ ಅವರು ಮೈಸೂರು ಜಿಲ್ಲೆಗೆ ಬರುವಂಥದ್ದು, ಅಲ್ಲಿ ತಾಲೂಕು ಸರ್ವೇಯರ್ ಕಚೇರಿಯಲ್ಲಿ ಒಂದು ಸಾಮಾನ್ಯವಾಗಿ ರೆಕಾರ್ಡ್ ಕೀಪರ್ ಒಬ್ಬ ಸರ್ವೇಯರ್ ಇರ್ತಾರೆ, ಪೋಡಿ ಕೇಸ್ ವರ್ಕರ್ಸ್ ಒಬ್ಬರು ಇರ್ತಾರೆ, ದುರಸ್ತಿ ಕೇಸ್ ವರ್ಕರ್ಸು ಒಬ್ಬರು, ಮೋಜಣಿ ಆಪರೇಟರು, ಅದೇ ರೀತಿ 10-12 ಜನ ಈ ಫೀಲ್ಡ್ ವರ್ಕರ್ಸು ಭೂಮಾಪಕರಿಗೂ ಇರ್ತಾರೆ. ಅದರ ಜೊತೆಗೆ ಪರವಾನಗಿರಿ ಭೂಮಾಪಕರು ಕೂಡ 12-15 ಜನ ಇರ್ತದೆ. ಈಗಾಗಲೇ ನಾವು ಸುಮಾರು ಸರ್ಕಾರಿ ಭೂಮಾಪಕರ ಹುದ್ದೆ 4,020 ಇದೆ, ಅದರಲ್ಲಿ 3,379 ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಪರವಾನಗಿ ಭೂಮಾಪಕರು ರಾಜ್ಯದಲ್ಲಿ 2,685 ಇದೆ. ಹೊಸದಾಗಿ 3,000 ಜನನ ಈ ಭೂಮಾಪಕರನ್ನು ಪರವಾನಗಿರಿ ಭೂಮಿ ನೇಮಕ ಮಾಡೋಕ್ಕೆ ಪ್ರಕ್ರಿಯೆ ಶುರು ಮಾಡಿದ್ದೀರಿ. ಮನೆಯೂ ಕೂಡ 800 ಜನ ತೊಗೊಂಡಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2,00,000 ಹೆಚ್ಚು ಪೆಂಡಿಂಗ್ ಇದೆ. ಅದಕ್ಕೆ ಹೀಗೆ ಹೋಗ್ತಾ ಇದ್ದರೆ ಅದು 3-4 ಲಕ್ಷ ಆಗ್ತದೆ. ಅದಕ್ಕೆ ಒಂದು 6 ತಿಂಗಳೊಳಗಡೆ ಇದನ್ನೆಲ್ಲ ಕಡಿಮೆ ಮಾಡಿ ಜೀರೋಗೆ ತರಬೇಕು ಅನ್ನೋ ದೃಷ್ಟಿಯಿಂದ ಈ 3,000 ಜನ ನೇಮಕ ಮಾಡ್ತೀರಿ. ಅದು ಬಂದರೆ ಬೇಗ ಸರ್ವೆ ಆಗ್ತೈತೆ. ಅದೇ ರೀತಿ ಕರ್ನಾಟಕ ಮೊನ್ನೆನೇ ಅಧಿವೇಶನದಲ್ಲಿ ಭೂಕಂದಾಯ ಕಾಯ್ದೆಗೆ ತಿದ್ದುಪಡಿ ತಂದು ಹದ್ದುಬಸ್ತು ಕೆಲಸವನ್ನು ಸರ್ಕಾರಿ ಭೂಮಾಪಕರು ಮಾಡ್ತಾಯಿದ್ರು, ಅವರು ಪರವಾನಗಿರಿ ಭೂಮಾಪಕರು ಮಾಡೋವಂಥದ್ಕೂ ಇವತ್ತು ಕಾಯ್ದೆಯಲ್ಲಿ ತಿದ್ದುಪಡಿ ತಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇನ್ನೊಂದು 6 ತಿಂಗಳೊಳಗಡೆ ಇವೆಲ್ಲ ಸರಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಂದಾಯ ಇಲಾಖೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇನ್ನೊಂದು ಸಮಯ ಬರ್ತದೆ ರೆವೆನ್ಯೂ ಸ್ಕೆಚ್ ಬಗ್ಗೆ, ಅದ್ರ ಬಗ್ಗೆ ತಾವು ಅನುಮತಿ ಕೊಟ್ಟರೆ ಅದನ್ನು ಹೊಸ ಒಂದು ವಿನೂತನ ಪದ್ಧತಿಯನ್ನು ಜಾರಿಗೆ ತರ್ತೀವಿ. ಈಗಿಲ್ಲ, ಅದು ಬೇಡ. ಈಗ ಯತೀಂದ್ರ, ಒಂದು ಅಶೋಕ್ ಅವರು, ಒಂದೇ ಒಂದು ಈ ಸರ್ವೇಯರ್ ಬಗ್ಗೆ ನಂದು ಒಂದೇ ಒಂದು, ಈಗ ನಮ್ಮ ಸಿದ್ದಾಪುರ ತಾಲೂಕಿನಲ್ಲೂ ನಾನು ನೋಡಿದೆ, 1,000 ಕೇಸ್ ಇದೆ, ವರ್ಷಗಟ್ಟಲೆ ಆಗತ್ತೆ. ಈಗ ನೀವು ತಕ್ಷಣ ಏನು ಮಾಡ್ಬೋದು ಅಂದ್ರೆ 3,000 ಜನ ನೇಮಕ ಪ್ರಕ್ರಿಯೆ ಮಾಡ್ತಿದ್ದೀರಿ, ಅದು ಮಾಡ್ರಿ. ಆದರೆ ಎಲ್ಲಿ ಕೇಸ್ ಇಲ್ಲ ಅಲ್ಲಿಂದ ಸ್ವಲ್ಪ ರೀಆರ್ಗನೈಸ್ ಮಾಡಿ, ಎಲ್ಲಿ ಕೇಸ್ ಜಾಸ್ತಿ ಇದೆ, ಪೆಂಡೆನ್ಸಿ ಜಾಸ್ತಿ ಇದೆ, ಅಲ್ಲಿ ಸ್ವಲ್ಪ ಬೇರೆ ಕಡೆಯಿಂದ ಡೆಪ್ಯೂಟ್ ಮಾಡಿ ಅವರು ಇಮಿಡಿಯೇಟ್ ಅಟೆಂಡ್ ಮಾಡುವಂಥವೇ ಮಾಡಿದರೆ ನಮ್ಗೆ ಅದರ ಪ್ರೆಷರ್ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಭಾಳ ಸಮಸ್ಯೆ ಆಗುತ್ತೆ. 100% ನಾವು ಒಪ್ಕೊಂತೀರಿ. ಆ ಥರ ಕೆಲಸ ಈಗಾಗಲೇ ಪ್ರಕ್ರಿಯೆನ ನಮ್ಮ ಸರ್ವೆ ಡಿಪಾರ್ಟ್ಮೆಂಟಿನ ಮನೀಶ್ ಅವರು ಇದ್ದಾರೆ, ಮಾಡ್ತಾಯಿದ್ದಾರೆ. ಈಗಾಗಲೇ ಎಲ್ಲಿ ಕೇಸ್ಗಳು ಜಾಸ್ತಿ ಇದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀರಿ, ಆದರೆ ಬೇರೆ ಬೇರೆ ಒತ್ತಡಗಳು ಜಾಸ್ತಿ ಮಾಡ್ತಾಯಿದ್ದಾರೆ, ಅದೊಂದು ಪ್ರಾಬ್ಲಮ್. ಇಲ್ಲಿಂದ ನಾವು ಗುಲ್ಬರ್ಗಾಗೆ ಹಾಕಿದ್ರೆ ತಿರುಗಿ ಮತ್ತೆ ಒಂದು ವಾರದಲ್ಲಿ ಅಲ್ಲಿಂದ ಇಲ್ಲಿಗೆ ವಾಪಸ್ ಬರುವಂಥ ಒತ್ತಡಗಳು ಆಗ್ತಾಯಿದೆ. ಅದನ್ನೆಲ್ಲ ಮೀರಿ ಎಲ್ಲೆಲ್ಲಿ ಕೇಸ್ ಜಾಸ್ತಿ ಇದೆಯೋ ಅಲ್ಲಿ ನಮ್ಮ ಸರ್ವೆಯವ್ರನ್ನ ಡೆಪ್ಯೂಟ್ ಮಾಡಿ ಮಾಡ್ತೀರಿ. ತಮ್ಮ ಸಲಹೆಗೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಕುಮಾರ್, ಈ ವಿಚಾರವಾಗಿ ಎಸ್ಪೆಷಲಿ ನಮಗೆ ಇನಾಮ್ ಗ್ರಾಮದ್ದು ಏನು ಮೊನ್ನೆ ಏನು ಮಾನ್ಯ ಮಂತ್ರಿಗಳು ಒಂದು ಕಾನೂನನ್ನು ಬದಲಾವಣೆ ಮಾಡಿ ಅವರಿಗೆ ಮೂಲಭೂತ, ಇದು ಭಾಳ 30-40 ವರ್ಷದಿಂದ ಸರ್ವೇಯರ್ ಕಾರ್ಯಗಳೇನಿದ್ದಾವೆ ಇದನ್ನು ಒಂದು ಸ್ವಲ್ಪ ಪ್ರಯಾರಿಟಿನಲ್ಲಿ ಅವ್ರ ನಂಬರ್ ಆಫ್ ಕೇಸಸ್ ಮೇಲೆ ಏನು ಹೇಳಿದರು, ಐ ಥಿಂಕ್ ಅವರ ಮುನೀಶ್ ಮುದ್ಗಲ್ ಅವರು ಭಾಳ ಭಾಳ ಅಪ್ಪಟವಾಗಿ ಮತ್ತು ಭಾಳ ಪಕ್ವಾಗಿ ಮಾಡ್ತಾಯಿದ್ದಾರೆ. ಬಟ್ ಈ ಕೇಸಸ್ ಏನಿದ್ದಾವೆ ಇವಾಗ ಎಲ್ಲೆಲ್ಲಿ ಕೇಸಸ್ ಇದ್ದಾವೆ ಅಲ್ಲಿ ಸರ್ವೇಯರ್ಸ್ನ ಶಿಫ್ಟ್ ಮಾಡಿಸ್ಬೇಡಿ ಯಾವಾಗದೋ ಅದೋ ಕಾರಣಕ್ಕೆ. ಇವಾಗ ಯತೀಂದ್ರ ಅವ್ರು ಹೇಳಿರ್ತಕ್ಕಂಥದ್ದು ಅಥವಾ ನಾವು ಹೇಳ್ತೇವೆ ವಿಭಿನ್ನವಾಗಿ ಏನು ಅನಿಸಿಲ್ಲ ನನಗೆ.
ನೀವು ಎಲ್ಲಿ ನಂಬರ್ ಆಫ್ ಕೇಸಸ್ ಜಾಸ್ತಿ ಇದೆ ಮತ್ತು ಕೋರ್ಟ್ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಏನಿದ್ದಾವೆ ಮತ್ತು ನೀವೇನು ಮೊನ್ನೆ ಮೊನ್ನೆ ಬದಲಾವಣೆ ಮಾಡಿಕೊಟ್ಟಿದ್ದೀರಿ ಇನಾಮ್ ಗ್ರಾಮದ್ದು, ಇವೆಲ್ಲ ನೂರಾರು ವರ್ಷದ ಪೆಂಡೆನ್ಸಿ ಇದೆ. ಒಂದು ಸ್ವಲ್ಪ ಸರ್ವೇಯರ್ಸ್ ಇದು ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀವು ತಗೋಬಾರ್ದು, ಅವ್ರನ್ನ ಪರ್ಮನೆಂಟಾಗಿ ತಗೋಬೇಕು. ಯಾಕಂದ್ರೆ ದಾಖಲಾಸ್ ಚಾಲೆಂಜ್ ಆಗೋದು ಕೋರ್ಟಲ್ಲೇ ಚಾಲೆಂಜ್ ಆಗುತ್ತೆ ಅಧ್ಯಕ್ಷರೇ. ಹಾಗಾಗಿ ದಯಮಾಡಿ ಇದನ್ನು ಮಾಡ್ತೀನಿ. ಕುಮಾರ್ ಬಂಗಾರಪ್ಪ ಸರ್ ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಅನುಮೋದನೆ ಮಾಡ್ತೇನೆ. ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಸರ್ವೇಸ್ ತಗೊಂಡ್ರೆ ಅಧ್ಯಕ್ಷರೇ ಎಷ್ಟೊಂದು ಸರ್ಕಾರಿ ಕೆಲಸಗಳನ್ನ ಅವ್ರಿಗೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ, ಅದನ್ನ ಸರ್ಕಾರಿ ಭೂಮಾಪಕರೇ ಮಾಡಬೇಕಾಗಿದೆ. ಹಾಗಾಗಿ ನೇರ ನೇಮಕಾತಿ ಮೂಲಕ ಪರ್ಮನೆಂಟ್ ಆಗಿ ಸರ್ವೇಸ್ ನ ತೆಗೆದುಕೊಳ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಸಚಿವರು. ಅಧ್ಯಕ್ಷರೇ, ನಮ್ಮ ಸರ್ಕಾರ ಈಗ ಇನಾಮ್ ರದ್ದತಿದ ಏನಿತ್ತು ಹೊಸ ಅರ್ಜಿ ತಗೊಳೋಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಸುಮಾರು ಲಕ್ಷಾಂತರ ಎಕರೆ ಜಮೀನುಗಳು ಕಳೆದ 40-50 ವರ್ಷದಿಂದ ಯಾರು ಉಳುಮೆ ಮಾಡ್ತಾ ಇದ್ರು ಬಡವರು ಅವರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಇನಾಮತಿ ಅರ್ಜಿ ಸಲ್ಲಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಮಾನ್ಯ ಡಾಕ್ಟರ್ ಯತೀಂದ್ರ ಅವರು ಕೇಳಿದ್ದಾರೆ, ಈಗಾಗಲೇ ನಮ್ಮಲ್ಲಿ ಕಾಯ್ದೆ ತಿದ್ದುಪಡಿ ತಂದು ಹದ್ದುಬಸ್ತು ಕೆಲಸ ಮಾಡೋಕ್ಕೆ ನಮ್ಮ ಯಾರು ಪರವಾನಗಿರಿ ಭೂಮಾಪಕರು ಅವ್ರಿಗೆ ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ, ಕಾನೂನಲ್ಲೇ ಅವಕಾಶ ಮಾಡಿಕೊಟ್ಟಿದ್ದೀವಿ ಇವರಿಗೆ ಪರವಾನಗಿರಿ ಭೂಮಾಪಕ್ಕೆ. ಅದರಿಂದ ಏನೇನು ಅರ್ಜಿಗಳು ಬಂದಿದೆ ಅದೆಲ್ಲವನ್ನು ಇನ್ನೊಂದು 6-7 ತಿಂಗಳಲ್ಲಿ ಕ್ಲಿಯರ್ ಮಾಡುವಂಥ ಒಂದು ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಮಾಡಿದಿರಿ. ನಾನು ಮುಂದೆ ಹೇಳ್ತೀನಿ, ಇನ್ನೂ 1-2-3 ಬದಲಾವಣೆಗಳನ್ನು ತರ್ತಾ ಇದ್ದೀರಿ ಈ ಕಂದಾಯ ಇಲಾಖೆ ಸರ್ವೆಗೆ ಸಂಬಂಧಪಟ್ಟಂತೆ. ಅದನ್ನು ಈ ಅಧಿವೇಶನದಲ್ಲೇ ಅದನ್ನು ನಾವು ಹೊಸ ಸಾಫ್ಟ್ವೇರನ್ನು ತಯಾರು ಮಾಡಿ ಅದಕ್ಕೆ ಒಂದು ಹೊಸ ವಿನೂತನ ಪದ್ಧತಿ ಜಾರಿಗೆ ಮಾಡುವಂಥ ವ್ಯವಸ್ಥೆ. ಶ್ರೀಮತಿ ರೂಪಕಲಾ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ.